ಬಂಧನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಎಂಬಿ ಅಯ್ಯನಹಳ್ಳಿ ಅಕ್ರಮ ಮದ್ಯ ಪ್ರಕರಣ ಆರೋಪಿಯೋರ್ವನು ಪೊಲೀಸ್ ಇಲಾಖೆ ಕೆಲ ಭ್ರಷ್ಟ ಅಧಿಕಾರಿಗಳಿಂದಲೇ ತನಗೆ ಅನ್ಯಾಯವಾಗಿದೆ, ಅವರ ದ್ವಿಮುಖ ನೀತಿಯಿಂದಾಗಿ ಅನ್ಯಾಯವಾಗಿದೆ ಹಾಗೂ ತಾರತಮ್ಯದಿಂದಾಗಿ ಎಂದು ಗಂಭೀರವಾಗಿ ಆರೋಪಿಸಿದ್ದು ತಮ್ಮ ಗ್ರಾಮಸ್ಥರೊಡಗೂಡಿ ಈ ಕುರಿತು ಹೇಳಿಕೆ ನೀಡಿದ್ದಾನೆ. ಸದರಿ ಪ್ರಕರಣದಲ್ಲಿ ತನ್ನೊಟ್ಟಿಗೆ ಬಂಧಿತ ಮೂರು ಆರೋಪಿಗಳನ್ನು ಆರೋಪಿತರೆಂದು ಕೈಬಿಡಲಾಗಿದ್ದು ಠಾಣೆಯಲ್ಲಿರುವ ಕೆಲ ಭ್ರಷ್ಟರೇ ಅವರನ್ನ ಕೇಸ್ನಿಂದ ಖುಲಾಸೆಯಾಗಿಸಿದ್ದಾರೆ. ಆರೋಪಿಗಳನ್ನು ಹಣ ಮತ್ತು ಪ್ರಭಾವಿಗಳ ಫೋನ್ ಕಾಲ್ಗೆ ಬಿಡುಗಡೆ ಆಗಿದೆ ಎಂದು ಪ್ರಕರಣದ ಆರೋಪಿ ಗಂಭೀರವಾಗಿ ಆರೋಪಿಸಿದ್ದಾನೆ. ಈ ಕುರಿತು ಆರೋಪಿಯು ತನ್ನೂರಿನ ಕೆಲ ಗ್ರಾಮಸ್ಥರ ಸಮಕ್ಷಮದಲ್ಲಿ ಹೇಳಿಕೆ ನೀಡಿದ್ದಾನೆ. ಗ್ರಾಮದಲ್ಲಿ ತನ್ನ ಮನೆಯಲ್ಲಿ ಚಿಕ್ಕದಾಗಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೊಸಹಳ್ಳಿ ಪೊಲೀಸರು ತನ್ನನ್ನು ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲೇ ತನ್ನೂರಿನ ಇನ್ನೂ ಇತರರೇ ಮೂವರು ಆರೋಪಿಗಳನ್ನು ಅಕ್ರಮ ಮದ್ಯ ಮಾರಾಟ ಆರೋಪದಲ್ಲಿ ಅಗತ್ಯ ಅಕ್ರಮ ಮದ್ಯ ಸಮೇತ ಬಂಧಿಸಿದ್ರು. ಒಟ್ಟು ನಾಲ್ವರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಠಾಣೆಗೆ ತಮ್ಮ ಜೀಪಿನಲ್ಲಿ ಮಾಲು ಸಮೇತ ಕರೆದೊಯ್ದಿದ್ದಾರೆ. ಆದರೆ ಮೂವರು ವಿರುದ್ಧ ಪ್ರಕರಣ ದಾಖಲಿಸದೆ ಕೆಲ ತಾಸುಗಳಲ್ಲೇ ಮೂವರನ್ನ ಹಾಗೆ ಬಿಟ್ಟಿದ್ದಾರೆ. ಪೊಲೀಸರು ಪ್ರಭಾವಿಗಳ ಫೋನ್ ಕರೆಗೆ ಒತ್ತಡಕ್ಕೆ ಮಣಿದು ಪೊಲೀಸರು ಆರೋಪಿಗಳಿಂದ ತಲಾ 3,000 ರು ಲಂಚ ಪಡೆದು ಅವರನ್ನ ಹಾಗೆ ಬಿಡುಗಡೆ ಮಾಡಿದ್ದಾರೆ ಎಂದರು. ನಾನು ಬಂದೆ ಅತಿ ಅತಿ ಅಂದ್ರು. ಊರಿಗೆಲ್ಲ ಬಹಳ ಜನ ಮಾಡ್ತಾರೆ, ಒಬ್ಬನಲ್ಲ, ಎಲ್ಲರೂ ಕರ್ಕೊಂಡು ಬರ್ತೇನೆ ಅಂತ ನಾನು ವಾದ ಮಾಡಿದೆ. ವಾದ ಮಾಡಿದೆ, ಮುಂದಕ್ಕೆ ಬಂದರು, ಸುಮ್ಮನೆ ಅವ್ರಿವ್ರು ನೋಡಿದ್ರು, ಹೊಸಳಿ ಕರ್ಕೊಂಡು ಕರ್ಕೊಂಡು ಹೋದ್ಮೇಲೆ ಹಿಂದೆ ಮತ್ತೆ ಬಂದ್ರಲ್ಲ ಊರಿನ ಮುಖಂಡ್ರು, ಬಂದಾಗ ಬಿಡು ಅಂತ ಕೇಳಿದ್ರು. ಏ ನಾನು ಭಾಳ ದಾವ ಬಿಡಕ್ಕಾಗಲ್ಲ, ನಿಮ್ಗೆ ಕೇಸ್ ಆಗ್ತದೆ ಅಂತ ಕೇಳಿದ್ರು. ಕೇಸ್ ಹಾಕಿದಾಗ ಮತ್ತೆ ಏನು ಮಾಡೋಕ್ಕಾಗ ಹಾಕಿದ್ರೆ ನಾಲ್ಕರ ಮೇಲೆ ಹಾಕಿದ್ರೆ ಇಲ್ಲದ್ರೆ ಬಿಡ್ರಿ, ನಾಲ್ಕರ ಬಿಡ್ರಿ ಅಂತ ಕೇಳಿದ್ರು. ಕೇಳಿದಾಗ ಏನು ಭಾಳ ದಾವ ಗಣಿಗೆ ಮಾಡ್ತೇನೆ, ನೀನು ಬಿಡೋದಲ್ಲ ಅಂತ. ಯಾರು? ಸಬ್ ಇನ್ಸ್ಪೆಕ್ಟರ್. ಏನು ಸರ್? ಸರ್ ಹೊಸಳ್ಳಿ ಸ್ಟೇಷನ್. ಸರ್ ಅಂದ್ರೆ ಬಂದು ನನ್ನ ಮೇಲೆ ಕೇಸ್ ಹಾಕಿದ್ರು. ಕೇಸ್ ಹಾಕಿದ ಮೇಲೆ ಕೇಸ್ ಆಯ್ತಲ್ಲ. ಯಾವತ್ತು ಕೇಸ್ ಹಾಕಿದ್ದು? ಶುಕ್ರವಾರ ರಾತ್ರಿ. ಯಾವ ಡೇಟ್? 27. 27? ಎಷ್ಟೊತ್ತು ಕರ್ಕೊಂಡು ಹೋದ್ರು? ಸಂಜೆ 6:30. ಹಂಗೆ ಸಾಯಂಕಾಲ 6:30 ಕರ್ಕೊಂಡು ಏನು ಸೈನ್ ಇನ್ ಮಾಡ್ಸಿದ್ರೆ ಏನು ಮಾಡಿದ್ರು? ಏನು ಅಲ್ಲಿ ಏನು ಮಾಡ್ಸಿ ಸ್ಟೇಷನಾಗ? ಮತ್ತೆ 4 ಮಂದಿ ಕರ್ಕೊಂಡು ಹೋಗಿದ್ರು? 4 ಮಂದಿ ಕರ್ಕೊಂಡು. ಯಾರು ಅವರು? ಸರ್ ನಾಗಪ್ಪ, ತಂದೆ ದ್ಯಾಮಪ್ಪ, ವಿರೂಪಾಕ್ಷಿ ತಂದೆ ನಾಗೇಂದ್ರಪ್ಪ, ಅಜ್ಜಪ್ಪ ತಂದೆ ಶರಣಪ್ಪ. ಅವ್ರಿಗೆ ಯಾಕೆ ಕರ್ಕೊಂಡು ಹೋದ್ರು? ಅವರು ಬಾಟ್ಲಿ ಸಿಕ್ಕಿದ್ರು. ಅವರು ಬಾಟ್ಲಿ ಸಿಕ್ಕಿದ್ರು? ಅವರು ಬಾಟ್ಲಿ ಮಾರದ? ಬಾಟ್ಲಿಲ್ಲ. ಪ್ರಕರಣದ ಆರೋಪಿ ಪೊಲೀಸರ ದ್ವಿಮುಖ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಇದನ್ನ ಪ್ರಕರಣದ ಆರೋಪಿಗಳು ತನ್ನೆದುರು ಹೇಳಿಕೊಂಡಿದ್ದಾರೆ. ಗ್ರಾಮದ ತುಂಬೆಲ್ಲ ಪೊಲೀಸರು ಭ್ರಷ್ಟಾಚಾರ ವಾಸ್ತವ ಸತ್ಯ ಜಗಜ್ಜಾಹಿರಾಗಿದೆ. ಸತ್ಯವನ್ನ ಮೂರು ಆರೋಪಿಗಳೇ ಮುಕ್ತವಾಗಿ ಬಾಯಿಬಿಟ್ಟಿದ್ದಾರೆ. ಇದು ಗ್ರಾಮದ ಬಹುತೇಕ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿದ್ದು ಹರಿದಾಡುತ್ತಿದೆ. ಕಾರಣ ಸಂಬಂಧಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕ್ರಮವನ್ನು ಸಂಬಂಧಿಸಿದಂತೆ ಸೂಕ್ತ ತನಿಖೆ ಆಗಬೇಕು, ಪ್ರಾಮಾಣಿಕವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ಉಳಿದ ಆರೋಪಿಗಳ ವಿರುದ್ಧ ಅಗತ್ಯ ಶಿಸ್ತು ಕ್ರಮ ಜರುಗಿಸಬೇಕೆಂದು ಮತ್ತು ತಾರತಮ್ಯ ಅವಮಾನಕ್ಕೆ ತೆರೆ ಎಳೆಯಬೇಕಾಗಿದ್ದು ತಪ್ಪಿತಸ್ಥ ಮೂರು ಆರೋಪಿತರ ವಿರುದ್ಧ ಕೂಡಲೇ ಕ್ರಮ ದಾಖಲಿಸಬೇಕು ಎಂದು ಆರೋಪಿ ಈ ಮೂಲಕ ಕೋರಿದ್ದಾನೆ. ಬ್ಯೂರೋ ರಿಪೋರ್ಟ್, ವಿಜಿ ಋಷಭೇಂದ್ರ, ಭಾರತ್ ವೈಭವ್ ನ್ಯೂಸ್, ಕೂಡ್ಲಿಗಿ.